ಹಾಯ್ ಫ್ರೆಂಡ್ಸ್, ನಿನ್ನೆಯ KRS ಮತ್ತು ಹೇಮಾವತಿ ಅರಂಗಿ ಡ್ಯಾಮ್ ನೀರಿನ ಮಟ್ಟ ಮತ್ತು ಒಳ ಅರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದಾರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಮಾಹಿತಿಯನ್ನು ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ತಿಳಿಸಲಾಗುತ್ತದೆ. ಮೊದಲಾಗಿ ಅರಂಗಿ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ 871.38 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ ದಿನಾಂಕ 27 ಜೂನ್ಗೆ 863.35 ಮೀಟರ್ಸ್ ಅನ್ನೋದು ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಕೆಪ್ಯಾಸಿಟಿ 8.50 TMC, ಇನ್ನು ಇದಕ್ಕೆ 3.47 TMC ನೀರನ್ನೋದು ಸೇರಿದೆ. ನೀರಿನ ಒಳ ಹರಿವು 1425 ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ. ನೀರಿನ ಹೊರ ಹರಿವು ಬಂದು 200 ಕ್ಯೂಸೆಕ್ಗಳು. ಹೇಮಾವತಿ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ 890.58 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ 879.26 ಮೀಟರ್ಸ್ ಅನ್ನೋದು ನೀರು ಸೇರಿದೆ. ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಕೆಪ್ಯಾಸಿಟಿ 37.10 TMC, ಇದಕ್ಕೆ 11.64 TMC ನೀರನ್ನೋದು ಸೇರಿದೆ. ನೀರಿನ ಒಳ ಹರಿವು 4252 ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ ಹೇಮಾವತಿ ಜಲಾಶಯಕ್ಕೆ. ಇನ್ನು ನೀರಿನ ಹೊರ ಹರಿವು ಬಂದು 250 ಕ್ಯೂಸೆಕ್ಗಳು. KRS ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಬಂದು 38.04 ಮೀಟರ್ಸು, ಇದಕ್ಕೆ 26.94 ಮೀಟರ್ಸ್ ಅನ್ನೋದು ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 49.45 TMC ನೀರನ್ನೋದು ಗರಿಷ್ಠ ಸಾಮರ್ಥ್ಯ ಹೊಂದಿದೆ. ಇದಕ್ಕೆ 15.01 TMC ನೀರನ್ನೋದು ಸೇರಿದೆ. ಇನ್ನು ನೀರಿನ ಒಳ ಹರಿವು ಇನ್ಫ್ಲೋ ಬಂದು 3856 ಕ್ಯೂಸೆಕ್ಗಳು KRS ಡ್ಯಾಮಿಗೆ ಇನ್ಫ್ಲೋ ಅನ್ನೋದು ಆಗಿದೆ. ಇನ್ನು ಔಟ್ಫ್ಲೋ ನೀರಿನ ಹೊರ ಹರಿವು ಬಂದು 472 ಕ್ಯೂಸೆಕ್ಗಳು ನೀರು ಹೊರ ಹರಿವು ಆಗಿದೆ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ, ರೈತ ಬಂಧುವರಿಗೆ, ಎಲ್ಲರಿಗೂ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.